ಸಚಿವ ಡಿಕೆಶಿ ಹಾಗೂ ರಮೇಶ್ ಜಾರಕಿಹೊಳಿ ಮಧ್ಯೆ ಮತ್ತೊಂದು ಸಮರ ಶುರುವಾಗಿದೆ. ಬೆಳಗಾವಿ ವಿಚಾರಕ್ಕೆ ಡಿಕೆಶಿ ಎಂಟ್ರಿ ಆಗ್ತಿದ್ದಾರೆ ಅಂತ ಜಾರಕಿಹೊಳಿ ಬ್ರದರ್ಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮೂಲಕ ಸಚಿವ ಡಿಕೆಶಿ ಮತ್ತು ರಮೇಶ್ ಜಾರಕಿಹೊಳಿ ನಡುವೆ ಮತ್ತೊಂದು ಸಮರ ಶುರುವಾಗಿದೆ. ಈಗ ರೈತ ಕ್ರಾಂತಿ ಏನು ನಡೀತಾ ಇತ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ವಿಚಾರಕ್ಕೆ ಡಿಕೆಶಿ ಎಂಟ್ರಿ ಆಗ್ತಿದ್ದಾರೆ ಅಂತ ಜಾರಕಿಹೊಳಿ ಬ್ರದರ್ಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ರು ರಮೇಶ್ ಜಾರಕಿಹೊಳಿ. ನಿನ್ನೆ ಕಬ್ಬು ಬೆಳೆಗಾರರ ಸಭೆಗೆ ಡಿಕೆಶಿ ಭಾಗಿಯಾಗಿದ್ದಕ್ಕೆ ಜಾರಕಿಹೊಳಿ ಸಿಟ್ಟಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ಕಬ್ಬು ಬೆಳೆಗಾರರ ಸಭೆಗೆ ಡಿಕೆಶಿ ಭಾಗಿಯಾಗಿದ್ದೇ ಜಾರಕಿಹೊಳಿ ಸಿಟ್ಟಿಗೆ ಕಾರಣ ಆಗಿದೆ. ಡಿಕೆಶಿ ಪದೇ ಪದೇ ಬೆಳಗಾವಿ ವಿಚಾರದಲ್ಲಿ ಎಂಟ್ರಿ ಆಗೋದು ಸರಿಯಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಬ್ಬಿನ ಸಭೆಗೂ ಡಿಕೆಶಿಗೂ ಏನ್ ಸಂಬಂಧ ಅಂತ ಪ್ರಶ್ನಿಸಿದ್ದಾರೆ ರಮೇಶ್ ಜಾರಕಿಹೊಳಿ. ನಮಗೆ ಟಾಂಗ್ ಕೊಡಬೇಕು ಅನ್ನೋ ಕಾರಣಕ್ಕೆ ಡಿಕೆಶಿ ಬಂದಿದ್ದಾರೆ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಕುರಿತು ಸಿದ್ದರಾಮಯ್ಯನವರೊಂದಿಗೆ ಮಾತುಕತೆಯನ್ನ ನಡೆಸಿದ್ದಾರೆ ಜಾರಕಿಹೊಳಿ. ನಿಮ್ಮ ಮುಖ ನೋಡಿ ನಾವು ಸುಮ್ಮನಿದ್ದೇವೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಮ್ಮನ್ನ ಡಿ ಕೆ ಶಿವಕುಮಾರ್ ಪದೇ ಪದೇ ಕೆಡುತ್ತಾ ಇದ್ದಾರೆ ಅಂತ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ನಮ್ಮ ಜಿಲ್ಲೆಯ ತಂಟೆಗೆ ಬಂದರೆ ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ, ನೀವು ಬುದ್ಧಿ ಹೇಳಿ, ಇಲ್ಲ ನಮ್ಮ ದಾರಿ ನಮಗೆ ಅಂತ ಖಡಕ್ಕಾಗಿ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಎದುರು ಕಡ್ಡಿ ಮುರಿದಂತೆ ನುಡಿದಿದ್ದಾರೆ ರಮೇಶ್ ಜಾರಕಿಹೊಳಿ. ಎಸ್ ಈ ಕುರಿತಿನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗಿರೀಶ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಡಿಕೆಶಿ ಮತ್ತು ಜಾರಕಿಹೊಳಿ ನಡುವೆ ಮತ್ತೆ ಸಮರ ಶುರುವಾಗಿರುವಂಥದ್ದು, ಪ್ರಮುಖವಾಗಿ ಈಗ ರಮೇಶ್ ಜಾರಕಿಹೊಳಿ ಮಾಡ್ತಾ ಇರುವಂತಹ ಮಾತುಗಳನ್ನ ನೋಡ್ತಾ ಇದ್ರೆ ಇದು ಮತ್ತಷ್ಟು ಸಂಘರ್ಷಕ್ಕೆ ಕಾರಣ ಆಗುತ್ತೇನೋ ಅಂತ ಅನಿಸುತ್ತೆ. ಏನ್ ಹೇಳಿದ್ದಾರಂತ ಎಕ್ಸಾಕ್ಟ್ಲಿ ಸಿದ್ದರಾಮಯ್ಯ ಅವರ ಬಳಿ ಜಾರಕಿಹೊಳಿ? ಪ್ರತಿಮಾ, ಖಂಡಿತ. ಒಂದು, ರಮೇಶ್ ಜಾರಕಿಹೊಳಿ ಅವರು ಡಿಕೆಶಿ ವಿರುದ್ಧ ಆಗಾಗ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ನಿನ್ನೆ ಕೂಡ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ರಮೇಶ್ ಜಾರಕಿಹೊಳಿ ಅವರು ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅದ್ರಲ್ಲಿ ಪ್ರಮುಖವಾಗಿ ನಿನ್ನೆ ಏನು ಕಬ್ಬು ಬೆಳೆಗಾರ ಸಭೆಯನ್ನ ಸಿಎಂ ಕುಮಾರಸ್ವಾಮಿ ಅವರು ಕರೆದಿದ್ರು. ಆ ಸಭೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಆಗಮಿಸಿದ್ರು. ಡಿ ಕೆ ಶಿವಕುಮಾರ್ ಅವ್ರಿಗೂ ಮತ್ತೆ ಆ ಸಭೆಗೂ ಸಂಬಂಧ ಇರಲಿಲ್ಲ, ಯಾಕಂದ್ರೆ ಅದು ಕಬ್ಬು ಬೆಳೆಗಾರ ಸಭೆ ಆಗಿತ್ತು ಮತ್ತೆ ಬೆಳಗಾವಿ ಬಾಗಲಕೋಟೆ ಭಾಗದ ರೈತ ಮುಖಂಡರ ಒಂದು ಸಭೆ ಆಗಿತ್ತು. ರಾಮನಗರದಲ್ಲಿ ಕಬ್ಬಿಗೂ ಮತ್ತೆ ರಾಮನಗರಕ್ಕೂ ಸಂಬಂಧವೇ ಇಲ್ಲ. ಆದ್ರೂ ಡಿ ಕೆ ಶಿವಕುಮಾರ್ ಅವರು ಆ ಸಭೆಗೆ ಹೋಗಿದ್ರು. ರಮೇಶ್ ಜಾರಕಿಹೊಳಿ ಅವರು ಆ ಸಭೆಗೆ ಗೈರಾಗಿದ್ರು. ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ಟಾಂಗ್ ಕೊಡ್ಲಿಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಆ ಸಭೆಗೆ ಹೋಗಿದ್ರು ಅನ್ನೋ ಒಂದು ಸಂದೇಶ ಜಾರಕಿಹೊಳಿ ಬ್ರದರ್ಸ್ಗೆ ರವಾನೆ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಜಾರಕಿಹೊಳಿ ಬ್ರದರ್ಸ್ ನಿನ್ನೆ ಏನು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕಬ್ಬಿನ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಕೊಡೋದು ಅನಗತ್ಯ, ಆ ವಿಚಾರದಲ್ಲಿ ಅವ್ರಿಗೆ ಕರೆದು ಬುದ್ಧಿ ಹೇಳಿ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ಒಂದ್ ವೇಳೆ ಹೀಗೆ ಮುಂದುವರೆದ್ರೆ ನಮ್ಮ ದಾರಿನ ನಾವು ನೋಡ್ಕೊಳ್ಬೇಕಾಗುತ್ತೆ, ನಿಮ್ಮ ಮುಖವನ್ನ ನೋಡ್ಕೊಂಡು ನಾವು ಸುಮ್ಮನಿದ್ದೀವಿ ಅನ್ನುವಂತ ಒಂದು ಎಚ್ಚರಿಕೆಯ ಮಾತನ್ನ ಕೂಡ ರಮೇಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರ ಬಳಿ ಹೇಳ್ಕೊಂಡಿರುವಂತದ್ದು ಪ್ರತಿಮಾ. ಥ್ಯಾಂಕ್ಸ್ ಗಿರೀಶ್ ತಮ್ಮ ಮಾಹಿತಿಗೆ.